ಸರ್, ನಿನ್ನೆ ಹಾಸ್ಪಿಟಲ್ ಕರ್ಕೊಂಡು ಬಂದಿದ್ದೀವಿ ಸರ್, 12 ಗಂಟೆಯಲ್ಲಿ 3 ತಿಂಗಳು ಇಂಜೆಕ್ಷನ್ ಹಾಕ್ಸ್ಬೇಕು ಅಂತ ಹೇಳಿದರು. ಆಶಾ ವರ್ಕರು ಫೋನ್ ಮಾಡಿದರು, ಬಂದೆ ಇಲ್ಲಿ ಇಂಜೆಕ್ಷನ್ ಹಾಕ್ಸ್ಕೊಂಡು ಹೋದೆ. ಹೋದಾಗಿಂದ ಜ್ವರ ಮತ್ತು ವಾಮಿಟು ಜಾಸ್ತಿ ಆಗ್ತಾಯಿತ್ತು. ನೈಟಲ್ಲಿ ಫೋನ್ ಮಾಡಿ ಕೇಳಿದೆ, ಸರ್ ಮೇಡಮ್ ಹಿಂಗಾಗ್ತಾಯಿದೆ, ವಾಮಿಟು ಜ್ವರ ಜಾಸ್ತಿ ಆಗ್ತಾಯಿದೆ ಅಂತ ಹೇಳಿದೆ. ಪರವಾಗಿಲ್ಲಪ್ಪ, ಅದು ಮಾಮೂಲಿ ಇಂಡಿಷನ್ ಆದಮೇಲೆ ಮಾಮೂಲಿ ಬರುತ್ತೆ ಜ್ವರ ವಾಮಿಟು ಮಾಮೂಲಿ ಆಗತ್ತೆ ಅಂತ ಹೇಳಿದ್ರು. ಸರಿನಪ್ಪ, ಬೆಳಗ್ಗೆ ಬಾಪ ನೋಡೋಣ ಅಂತ ಹೇಳಿದ್ರು. 9:30 ಬಂದಿರೋ ಸರ್ ಇಲ್ಲಿಕ, 9:30 10:30 ಇಲ್ಲೇ ವೇಟ್ ಮಾಡಿದ್ದೀನಿ. ಡಾಕ್ಟ್ರು ಬಂದಿಲ್ಲ, ಏನಿಲ್ಲ. 10:30 ಬಂದು ಅವರು ಬಸ್ಸು ಇಳಿದ್ಬಿಟ್ಟು ಇಲ್ಲಿ ಫೋನಲ್ಲಿ ಮಾತಾಡ್ಕೊತ ಇದ್ರು ಸರ್. ಫೋನಲ್ಲೇ ಯಾರನ್ನ ಮಾತಾಡ್ತಾ ಇದ್ರು, ಡಾಕ್ಟ್ರು ಮಾತಾಡ್ತಾ ಇದ್ರು. ನಾನೇ ಕರೆದ್ಬಿಟ್ಟು ತೋರಿಸಿದೆ ಮಗುಗೆ, ತೋರಿಸ್ರಿ ಅಪ್ಪ ಏನು ಪ್ರಾಬ್ಲಮ್ ಇಲ್ಲ ಸರ್. ಅರ್ಧ ಗಂಟೆ 1 ಅವರ್ ವೆಯ್ಟ್ ಮಾಡಿದ್ದೀನಿ ಸರ್. ಇನ್ನು ಇಲ್ಲೇ ಎಲ್ಲ ಹಾಲು ಕೊಡಪ್ಪ, ಕೊಡಿಸ್ ಅಂತ ಹೇಳಪ್ಪ, ಚೆಕ್ ಮಾಡೋಣ ಅಂತ ಹೇಳಿದ್ರು. ಕುಡಿಸಿ ಅಂತ ಎಲ್ಲ ಮಾಡಿ ಇಲ್ಲಿ ಇದ್ದೀವಿ, ಒಂದು 1 ಅವರ್ ಇದ್ದೀವಿ. ಮತ್ತು ಏನು ಪ್ರಾಬ್ಲಮ್ ಇಲ್ಲಪ್ಪ, ಹೋಗಿ ಅಂತ ಹೇಳಿದ್ರು. ಮತ್ತೆ ಮನೆಗೆ ಹೋದೆ. ಮತ್ತೆ 5 ನಿಮಿಷಗೆಲ್ಲ ನಂಗೆ ಡೌಟ್ ಬಂತು, ಮಗು ಜಾಸ್ತಿ ಅಳ್ತಾ ಇತ್ತು. ಮತ್ತೆ ಡೌಟ್ ಬಂದು ಮತ್ತೆ ವಾಪಸ್ಸು ಹಾಸ್ಪಿಟ್ಲ್ ಹತ್ರ ಬಂದುಬಿಟ್ಟು ಕೇಳಿದೆ, ಮೇಡಮ್ ಮತ್ತೆ ಹಿಂಗೆ ಆಗ್ತಾಯಿದೆ, ಏನು ಮೇಡಮ್ ನೋಡಿ ಅಂತ ಹೇಳಿದೆ. ಅಪ್ಪ ಏನು ಪ್ರಾಬ್ಲಮ್ ಇಲ್ಲ ಮಗುಗೆ, ಚೆನ್ನಾಗಿದೆ ಮಗು. ಮಾಮೂಲು 3 ತಿಂಗಳು ಇಂಡಿಷನ್ ಆದಮೇಲೆ ಹಾಕ್ಸಿದ್ಮೇಲೆ ಮಾಮೂಲು ಬರುತ್ತೆ, ಜ್ವರ ವಾಮಿಟು ಮಾಮೂಲು ಬರುತ್ತೆ ಅಂತ ಹೇಳಿದ್ರು. ಮತ್ತು ಸರಿನಪ್ಪ, ನೀವು ಜಾಸ್ತಿ ಭಯ ಬೀಳ್ತಾ ಇದ್ರಿ, ಶ್ರೀನಿವಾಸಪುರ ಹಾಸ್ಪಿಟಲ್ಗೆ ಹೋಗಿ, ಗೌರ್ಮೆಂಟ್ ಹಾಸ್ಪಿಟಲ್ ಹತ್ರ ಹೋಗಿ ಮಗು ಡಾಕ್ಟ್ರ್ ಇರ್ತದೆ ತೋರಿಸ್ರಿ ಅಂತ ಹೇಳಿದ್ರು ಸರ್. ಮತ್ತು ಅಲ್ಲಿಗೆ ಹೋಗಿಬಿಟ್ಟು ಶ್ರೀನಿವಾಸಪುರಕ್ಕೆ ಹೋದೆ ಸರ್. ಮತ್ತು ಇಲ್ಲಿಂದ 15 ನಿಮಿಷಗೆಲ್ಲ ಹೊಟ್ಟೋದೆ, ಶ್ರೀನಿವಾಸಪುರ ಹಾಸ್ಪಿಟಲ್ಗೆ ಹೋದೆ. ಅಲ್ಲಿ ಮಕ್ಕಳು ಡಾಕ್ಟ್ರ್ ಹತ್ರ ತೋರಿಸ್ದೆ ಸರ್, 5 ನಿಮಿಷ ಲೇಟಾಗಿ ಬಂದಿದ್ದೀರಿ, 5 ನಿಮಿಷ ಮುಂಚೆ ಬಂದಿದ್ದರೆ ಮಗುನ ಕಾಪಾಡ್ತಾ ಇದ್ದೀವಿ, 5 ನಿಮಿಷ ಲೇಟಾಗಿ ಬಂದಿದ್ದೀರಿ, ಡೆತ್ ಆಗೋಗಿದೆ, ಲೇಟಾಗೋಗಿದೆ ಅಂತ ಹೇಳಿದ್ರು ಸರ್. ಏನೋ ಪ್ರಾಬ್ಲಮ್ ಇದ್ದಿದ್ರೆ, ಡಾಕ್ಟ್ರ್ ಹೇಳಿದಿದ್ರೆ ನಿಮಗೆ ಪ್ರಾಬ್ಲಮ್ ಇದೆ ಅಂತ ಹೇಳಿದ್ದಿದ್ರೆ ನನ್ನ ಮಗುನ ನಾನು ಉಳಿಸ್ಕೊತ ಇದ್ದೆ ಸರ್. ಹಿಂಗೆ ಮಾಡಿದ್ದಾರೆ ಸರ್. ಸರ್, ಮಗುನ ಚೆಕ್ ಮಾಡಿದ್ರ ಡಾಕ್ಟ್ರು? ಸರ್, ಅಲ್ಲಿ ಚೆಕ್ ಮಾಡಿದ್ರು ಸರ್. ಇಲ್ಲಿ ಚೆಕ್ ಮಾಡಿದ್ರು ಸರ್, 1 ಅರ್ಧ ಗಂಟೆ ಇಲ್ಲ ಸರ್, ಒಂದು 50 ನಿಮಿಷ ಎಲ್ಲ ಚೆಕ್ ಮಾಡಿದ್ರು.
ಚೆಕ್ ಮಾಡಿಬಿಟ್ಟು ಏನು ಪ್ರಾಬ್ಲಮ್ ಇಲ್ಲ ಅಂತ ಹೇಳಿದ್ರು. ಮತ್ತೆ ನಾನು ಮನೆಗೆ ಹೋಗಪ್ಪ ಹಂಗೆ ಇದ್ದರೆ ನಾಳೆ ಬಪ್ಪ ಅಂತ ಹೇಳಿದ್ರು. ಚೆಕ್ ಮಾಡಿಬಿಟ್ಟು ಸರ್ 50 ನಿಮಿಷ ಚೆಕ್ ಮಾಡೋರು ಅವರು, ಚೆಕ್ ಮಾಡಿಬಿಟ್ಟು ಹೇಳಿದ್ರು. ಮತ್ತೆ ಮನೆಗೆ ಹೋಗಿ 5 ನಿಮಿಷ ಆಯಿತು ಅಷ್ಟೇ ಸರ್, ಇಲ್ಲಿಂದ ಹಾಸ್ಪಿಟ್ಲಿಂದ ನಮ್ಮ ಮನೆದಾಗ ಹೋಗೋಕ್ಕೆ 10 ನಿಮಿಷ ಆಗುತ್ತೆ. ದಾರಿಯಲ್ಲೇ ಹೋಗಿಬಿಟ್ಟು ದಾರಿಯಲ್ಲೇ ಅಲೋದು ಜಾಸ್ತಿ ಮಾಡ್ತು ಮಗು. ಮತ್ತೆ ವಾಪಸ್ ಬಂದುಬಿಟ್ಟೆ ಹಾಸ್ಪಿಟ್ಲ್ ಹತ್ರಕ್ಕೆ. ಬಂದುಬಿಟ್ಟು ಮೇಡಮ್ ಮತ್ತೆ ಅಳ್ತಾ ಇದೆ ಅಂತ ಹೇಳಿದೆ. ಸರಿನಪ್ಪ ನೀವು ಭಯ ಬೀಳ್ತಾ ಇದ್ರಿ, ಒಂದು ಸತಿ ಗೌರ್ಮೆಂಟ್ ಹಾಸ್ಪಿಟ್ಲಲ್ಲಿ ತೋರಿಸೋಗಿ, ಮಕ್ಕಳು ಡಾಕ್ಟ್ರ್ ಇರ್ತಾರೆ, ಹೋಗಿ ಏನು ಪ್ರಾಬ್ಲಮ್ ಇಲ್ಲ ತೊಂದರೆ ಇಲ್ಲ ಹೋಗಿ ಅಂತ ಹೇಳಿದೆ ಸರ್. ಅಷ್ಟೇ ಸರ್, ಇಲ್ಲಿ 1 ಅವರ್ ವೇಟ್ ಮಾಡಿದ್ರಿ ಸರ್, ಅವರು ಚೆನ್ನಾಗಿ ಚೆಕ್ ಮಾಡಿಬಿಟ್ಟು 1 ಅವರ್ ಮುಂಚೆ ಹೇಳಿದ್ದು.